ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕ್ಲಾಸಿಕ್ ಎಜುಕೇಶನ್ YouTube ಚಾನೆಲ್ಗೆ ಪ್ರೀತಿಯ ಸ್ವಾಗತ ನಾನು सीमाಎಚ್ ಸ್ನೇಹಿತರೆ ಸ್ಪರ್ಧಾರ್ಥಿಗಳೇ ನಿಮ್ಮ ಪರೀಕ್ಷಾ ಪೂರ್ವಕವಾಗಿರತಕ್ಕಂಥ ಎಲ್ಲ ಮಾಹಿತಿಯನ್ನ ನಾವು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ನಲ್ಲಿ ನಿರಂತರವಾಗಿ ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿರುವಂತಹ ಮಾಹಿತಿಯನ್ನು ಒದಗಿಸ್ತಾನೆ ಇದೇವೆ ಅಂಥದ್ದೇ ಮತ್ತೊಂದು ಮಾಹಿತಿ ಏನಪ್ಪಾ ಅಂದ್ರೆ ಈ ಹಸಿರು ಹೈಡ್ರೋಜನ್ ಮಿಷಿನ್ ಅಥವಾ ಗ್ರೀನ್ ಹೈಡ್ರೋಜನ್ ಮಿಷಿನ್ ಎನ್ನುವಂಥದ್ದು ಹಾಗಿದ್ರೆ ಈ ಕುರಿತಾಗಿ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದೇನೆ ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗುವಂತ ಮಾಹಿತಿ ಹಾಗಿದ್ರೆ ಬನ್ನಿ ನೋಡ್ಕೊಂಡು ಬರೋಣ ಗ್ರೀನ್ ಹೈಡ್ರೋಜನ್ ಎಸ್ ಸ್ನೇಹಿತರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಎಪ್ಪತ್ತೈದನೆಯ ಸ್ವಾತಂತ್ರ್ಯ ದಿನದಂದು ನವೀಕರಿಸಬಹುದಾಗಿರತಕ್ಕ ಈ ಇಂಧನಕ್ಕಾಗಿ ಬಲವಾದ ಪ್ರಕರಣವನ್ನ ಮಾಡಿದ್ರು ಮತ್ತು ರಾಷ್ಟ್ರೀಯ ಹೈಡ್ರೋಜನ್ ಮಿಷಿನ್ ಅನ್ನ ಪರಿಚಯಿಸಿದ್ದಾರೆ ಎನ್ನುವಂಥದ್ದು ನೋಡಿ ಈ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು ಈ ಎಪ್ಪತ್ತೈದನೆಯ ಸ್ವಾತಂತ್ರ್ಯ ದಿನದ ನಿಮಿತ್ತವಾಗಿ ಇದನ್ನ ನಮಗೆ ಪರಿಚಯವನ್ನ ಮಾಡಿದ್ದಾರೆ ಪರಿಚಯಿಸಿದ್ದಾರೆ ಗ್ರೀನ್ ಹೈಡ್ರೋಜನ್ ಮಿಷಿನ್ ಅನ್ನ ಇದು ಏನೆಲ್ಲ ಕಾರ್ಯವನ್ನು ಮಾಡುತ್ತೆ ಹೇಗೆ ಇದರ ಒಂದು ಪ್ರಯೋಜನವನ್ನ ನಾವು ಪಡಿಬಹುದು ಈ ಕುರಿತಾಗಿ ನೋಡ್ಕೊಂಡು ಹೋಗೋಣ ಏನಪ್ಪಾ ಅಂದ್ರೆ ಇದನ್ನ ಪರಿಚಯಿಸಿದ್ರು ನಮ್ಮ ನರೇಂದ್ರ ಮೋದಿಯವರು ಹಾಗಾದ್ರೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಐದು ಮಿಲಿಯನ್ ಟನ್ ಗಳಷ್ಟು ಹಸಿರು ಹೈಡ್ರೋಜನ್ ಅನ್ನ ಉತ್ಪಾದಿಸುವ ಗುರಿಯನ್ನ ಅಥವಾ ಉತ್ಪಾದಿಸುವಂತಹ ಗುರಿಯನ್ನ ಸಾಧಿಸುವ ನಿಟ್ಟಿನಲ್ಲಿ ಇದು ಅಂದ್ರೆ ಈ ಒಂದು ಮಿಷಿನ್ ಕಾರ್ಯವನ್ನು ನಿರ್ವಹಿಸುತ್ತೆ ಎನ್ನುವಂಥದ್ದು ನೋಡಿ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಐದು ಮಿಲಿಯನ್ ಟನ್ಗಳಷ್ಟು ಹಸಿರು ಹೈಡ್ರೋಜನ್ ಅನ್ನ ಉತ್ಪಾದಿಸುವ ಗುರಿಯನ್ನ ಸಾಧಿಸಲು ಸರ್ಕಾರಕ್ಕೆ ಸಹಾಯವನ್ನ ಮಾಡುವುದು ಮಿಷನ್ನ ಉದ್ದೇಶವಾಗಿದೆ ಜೊತೆಗೆ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದ ಅಭಿವೃದ್ಧಿಯನ್ನ ಇದು ಹೊಂದಿದೆ ಎನ್ನುವಂಥದ್ದು ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಇನ್ನು ಫೆಬ್ರವರಿ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೆರಡರಂದರು ಕೇಂದ್ರ ವಿದ್ಯುತ್ ಸಚಿವಾಲಯವು ಹಸಿರು ಹೈಡ್ರೋಜನ್ ಮತ್ತು ಹಸಿರು ಅಮೋನಿಯಾ ನೀತಿಯನ್ನ ಘೋಷಿಸುತ್ತದೆ ನೆಂಟ್ನಲ್ಲಿ ಇಟ್ಟುಕೊಳ್ಬೇಕಾಗುತ್ತೆ ನಾಳೆ ಎಕ್ಸಾಮ್ ನಲ್ಲಿ ಕೇಳಬಹುದು ನಿಮಗೆ ಯಾವಾಗ ಇದನ್ನ ಘೋಷಣೆಯನ್ನ ಮಾಡಲಾಯಿತು ಅಂತ ಸೊ ಅವಾಗ ನೀವು ನೆಂಟ್ನಲ್ಲಿ ಇಟ್ಟುಕೊಂಡು ಇದನ್ನ ಬರೀಬೇಕಾಗುತ್ತೆ ಫೆಬ್ರವರಿ ಫೆಬ್ರವರಿ ಏಳು ಎರಡ್ ಸಾವಿರದ ಇಪ್ಪತ್ತೆರಡರಂದು ಕೇಂದ್ರ ವಿದ್ಯುತ್ ಸಚಿವಾಲಯವು ನಾಳೆ ಯಾವ ಸಚಿವಾಲಯ ಅಂತ ಕೇಳಿದ್ರೆ ಅದನ್ನು ಕೂಡ ನೆಂಟ್ನಲ್ಲಿ ಇಟ್ಕೊಳ್ಳಿ ಕೇಂದ್ರ ವಿದ್ಯುತ್ ಸಚಿವಾಲಯ ಓಕೆನಾ ಈ ಕೇಂದ್ರ ವಿದ್ಯುತ್ ಸಚಿವಾಲಯವು ಹಸಿರು ಹೈಡ್ರೋಜನ್ ಮತ್ತು ಹಸಿರು ಅಮೋನಿಯಾ ನೀತಿಯನ್ನ ಘೋಷಿಸುತ್ತದೆ ಹಸಿರು ಹೈಡ್ರೋಜನ್ ಮತ್ತು ಹಸಿರು ಅಮೋನಿಯಾ ಎರಡೂ ಪರ್ಯಾಯ ಇಂಧನಗಳು ಮತ್ತು ರಾಸಾಯನಿಕಗಳು ಪಳೆಯುಳಿಕೆ ಇಂಧನವನ್ನ ಬದಲಿಸಲು ಬಳಸಬಹುದಾಗಿದೆ ಎನ್ನುವಂಥದ್ದು ಇನ್ನು ಈ ಇಂಧನಗಳ ಉತ್ಪಾದನೆಗೆ ಹೆಚ್ಚಿನ ಶಕ್ತಿಯ ಅಗತ್ಯವಿರುತ್ತೆ ದೇಶದ ದೀರ್ಘಾವಧಿಯ ವಿದ್ಯುತ್ ಉತ್ಪಾದನೆಗೆ ಒಂದು ಪ್ರಮುಖ ಅಂಶವಾಗಿದೆ ಹಸಿರು ಹೈಡ್ರೋಜನ್ ಮತ್ತು ಹಸಿರು ಅಮೋನಿಯಾವನ್ನ ಉತ್ಪಾದಿಸಲು ನವೀಕರಿಸಬಹುದಾದ ಶಕ್ತಿಯನ್ನ ಇದು ಬಳಸಿಕೊಳ್ಳುತ್ತೆ ಎನ್ನುವಂಥ ಮಾಹಿತಿ ಇನ್ನ ಇದರ ಪರಿಣಾಮವಾಗಿ ಪಳೆಯುಳಿಕೆ ಇಂಧನಗಳಿಂದ ಹಸಿರು ಹೈಡ್ರೋಜನ್ ಮತ್ತು ಹಸಿರು ಅಮೋನಿಯಾಕ್ಕೆ ಸುಲಭವಾಗಿ ಇದನ್ನ ಬದಲಾಯಿಸಲು ಸರ್ಕಾರವು ವಿವಿಧ ಕ್ರಮಗಳನ್ನ ಉತ್ತೇಜನವನ್ನ ನೀಡುತ್ತೆ ಇನ್ನ ಡಿಸ್ಕಾಮ್ಸ್ ಅಂದರೆ ಈ ಒಂದು ವಿದ್ಯುತ್ ವಿತರಣಾ ಕಂಪನಿಗಳೊಂದಿಗೆ ಇದು ಉತ್ಪತ್ತಿಯಾಗುವಂತಹ ಯಾವುದೇ ಹೆಚ್ಚುವರಿ ನವೀಕರಿಸಬಹುದಾದ ಶಕ್ತಿಯನ್ನು ಮೂವತ್ತು ದಿನಗಳವರೆಗೆ ಠೇವಣಿ ಮಾಡಲು ಮತ್ತು ನಂತರ ಅದನ್ನ ಅಗತ್ಯವಿರುವಂತೆ ಬಳಸಲು ಇದು ತಯಾರಕರಿಗೆ ಅನುಮತಿಸುತ್ತದೆ ಅನುಮತಿಯನ್ನು ನೀಡುತ್ತದೆ ಎನ್ನುವಂಥದ್ದು ಹಾಗಾದ್ರೆ ಈ ಒಂದು ಹಸಿರು ಹೈಡ್ರೋಜನ್ ನೀತಿಯ ಪ್ರಮುಖ ಹೆಡ್ಲೈನ್ ಏನಿದಾವೆ ಅಥವಾ ಇಂಪಾರ್ಟೆಂಟ್ ಪ್ರಮುಖವಾಗಿರುವಂತಹ ಮುಖ್ಯಾಂಶಗಳು ನೋಡೋಣ ಹಸಿರು ಹೈಡ್ರೋಜನ್ ಮತ್ತು ಹಸಿರು ಅಮೋನಿಯಾ ಉತ್ಪಾದನೆಯಲ್ಲಿ ಭಾಗವಹಿಸಲು ಹೂಡಿಕೆದಾರರನ್ನ ಪ್ರೋತ್ಸಾಹಿಸಲು ನೀತಿಯು ವಿವಿಧ ಪ್ರೋತ್ಸಾಹಗಳನ್ನ ಒಳಗೊಂಡಿದೆ ಎನ್ನುವಂಥದ್ದು ನೀತಿಯು ಅವರನ್ನ ಎಂಕರೇಜ್ ಮಾಡುವಂಥ ನಿಟ್ಟಿನಲ್ಲಿ ವಿವಿಧ ರೀತಿಯ ಒಂದು ಪ್ರೋತ್ಸಾಹಗಳನ್ನ ಒಳಗೊಂಡಿದೆ ನೀತಿಯ ಅಥವಾ ನೀತಿಯು ನವೀಕರಿಸಬಹುದಾದ ಶಕ್ತಿಯ ಉತ್ಪಾದನೆಯನ್ನ ಉತ್ತೇಜಿಸುತ್ತೆ ಏಕೆಂದ್ರೆ ಇದು ಹಸಿರು ಹೈಡ್ರೋಜನ್ ಉತ್ಪಾದನೆಯಲ್ಲಿ ಪ್ರಾಥಮಿಕ ಅಂಶವಾಗಿದೆ ಪ್ರಮುಖ ಪ್ರಾಥಮಿಕ ಮೊದಲನೆಯ ಅಂಶವಾಗಿದೆ ಇನ್ನು ಪ್ರತಿಯಾಗಿ ಇದು ವಿದ್ಯುತ್ ಸಚಿವಾಲಯವು ವಿವರಿಸಿದಂತೆ ಅಂತಾರಾಷ್ಟ್ರೀಯ ಶುದ್ಧ ಇಂಧನ ಅಂತಾರಾಷ್ಟ್ರೀಯ ಶುದ್ಧ ಇಂಧನ ಗುರಿಯನ್ನು ಸಾಧಿಸಲು ಕೊಡುಗೆಯನ್ನು ಇದು ನೀಡುತ್ತದೆ ಎನ್ನುವಂಥದ್ದು ಹಸಿರು ಹೈಡ್ರೋಜನ್ ಮತ್ತು ಹಸಿರು ಅಮೋನಿಯಾ ಉತ್ಪಾದಕರು ವಿದ್ಯುತ್ ವಿನಿಮಯದಿಂದ ನವೀಕರಿಸಬಹುದಾದ ಶಕ್ತಿಯನ್ನ ಪಡೆಯಬಹುದಾಗಿದೆ ಅಥವಾ ತಮ್ಮದೇ ಆದ ನವೀಕರಿಸಬಹುದಾದ ಶಕ್ತಿ ಉತ್ಪಾದನೆಯನ್ನ ನಿರ್ಮಿಸಬಹುದು ಅಥವಾ ಪ್ರಪಂಚಾದ್ಯಂತ ಯಾವುದೇ ಇತರ ಉತ್ಪಾದಕರೊಂದಿಗೆ ಅವರು ಸಹಕಾರವನ್ನ ಕೂಡ ನೀಡಬಹುದು ಅಥವಾ ಸಹಕರಿಸಬಹುದು ಎನ್ನುವಂಥದ್ದು ಇನ್ನು ಅರ್ಜಿಯನ್ನು ಸ್ವೀಕರಿಸಿದ ಹದಿನೈದು ದಿನಗಳಲ್ಲಿ ಮುಕ್ತ ಪ್ರವೇಶಗಳನ್ನ ಅಂದರೆ ಈ ಒಂದು ಅರ್ಜಿನ ಏನು ಸಲ್ಲಿಸಿರ್ತಾರಲ್ಲ ಅವರು ಅರ್ಜಿಯನ್ನ ಸಲ್ಲಿಸಿದ ಹದಿನೈದು ದಿನಗಳಲ್ಲಿ ಮುಕ್ತ ಪ್ರವೇಶವನ್ನ ಒದಗಿಸಲಾಗುತ್ತೆ ಮತ್ತು ಹಸಿರು ಹೈಡ್ರೋಜನ್ ಹಸಿರು ಅಮೋನಿಯಾ ಉತ್ಪಾದಕರು ತಮ್ಮ ಹೆಚ್ಚುವರಿ ನವೀಕರಿಸಬಹುದಾದ ಶಕ್ತಿಯನ್ನ ವಿತರಣಾ ಸಂಸ್ಥೆಯಲ್ಲಿ ಮೂವತ್ತು ದಿನಗಳವರೆಗೆ ಅವರು ಠೇವಣಿ ಕೂಡ ಮಾಡಬಹುದು ಮತ್ತು ನಂತರ ಅಗತ್ಯವಿದ್ದಾಗ ಅದನ್ನು ಆದ್ರೆ ಅಥವಾ ಅವ್ರಿಗೇನಾದ್ರೂ ಅಗತ್ಯ ಇದೆ ಅಂತ ಅನಿಸಿದಾಗ ಅದನ್ನ ಹಿಂತು ಅಂದ್ರೆ ಹಿಂದಕ್ಕೆನೂ ತಗೋಬಹುದು ಹಿಂತಿರುಗಿಸಬಹುದು ಎನ್ನುವಂಥದ್ದು ವಿತರಣಾ ಪರವಾನಗಿದಾರರು ಮತ್ತು ರಾಜ್ಯಗಳಲ್ಲಿನೇ ಹಸಿರು ಹೈಡ್ರೋಜನ್ ಅಥವಾ ಹಸಿರು ಅಮೋನಿಯಾ ಉತ್ಪಾದಕರಿಗೆ ನವೀಕರಿಸಬಹುದಾದ ಶಕ್ತಿಯನ್ನ ಕಡಿಮೆ ಬೆಲೆಯಲ್ಲಿ ಪಡೆಯಬಹುದು ಮತ್ತು ತಲುಪಿಸಬಹುದು ಇದು ಸಂಗ್ರಹಣೆ ವೆಚ್ಚಗಳು ಕಾರ್ಯಾಚರಣೆಯ ಶುಲ್ಕಗಳು ಮತ್ತು ರಾಜ್ಯ ಆಯೋಗವು ವ್ಯಾಖ್ಯಾನಿಸಿದ ಕನಿಷ್ಠ ಅಂಚುಗಳನ್ನ ಮಾತ್ರ ಒಳಗೊಂಡಿರುತ್ತೆ ಎನ್ನುವಂಥದ್ದು ಇನ್ನು ಹಸಿರು ಹೈಡ್ರೋಜನ್ ಮತ್ತು ಹಸಿರು ಅಮೋನಿಯಾ ತಯಾರಕರು ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಪೂರ್ಣಗೊಂಡ ಯೋಜನೆಗಳಿಗೆ ಅಂತರ ರಾಜ್ಯ ಪ್ರಸರಣ ಸುಂಕಗಳ ಇಪ್ಪತ್ತೈದು ವರ್ಷಗಳ ಮನ್ನಾವನ್ನು ನೀಡಲಾಗುವುದು ಯಾವುದೇ ಆಡಳಿತಾತ್ಮಕ ವಿಳಂಬಗಳನ್ನು ತಡೆಗಟ್ಟಲು ಹಸಿರು ಹೈಡ್ರೋಜನ್ ಮತ್ತು ಹಸಿರು ಅಮೋನಿಯಾ ಮತ್ತು ನವೀಕರಿಸಬಹುದಾದ ಇಂಧನ ಸ್ಥಾವರಗಳ ಉತ್ಪಾದಕರಿಗೆ ಗ್ರೀಡ್ಗೆ ಆದ್ಯತೆಯನ್ನು ಪ್ರವೇಶವನ್ನು ಇಲ್ಲಿ ನೀಡಲಾಗುತ್ತೆ ಎನ್ನುವಂಥದ್ದು ನವೀಕರಿಸಬಹುದಾದ ಖರೀದಿ ಬಾಧ್ಯತೆಯ ಮೌಲ್ಯವನ್ನು ಹಸಿರು ಹೈಡ್ರೋಜನ್ ಮತ್ತು ಹಸಿರು ಅಮೋನಿಯಾ ತಯಾರಕರು ಮತ್ತು ವಿತರಣಾ ಪರವಾನಗಿದಾರರು ಪ್ರೋತ್ಸಾಹಕವಾಗಿ ನೀಡಲಾಗುತ್ತೆ ಅವರಿಗೆ ಅವರು ನವೀಕರಿಸಬಹುದಾದ ಶಕ್ತಿಯನ್ನು ಬಳಸುತ್ತಿದ್ದಾರೆ ಬಳಸುತ್ತಿದ್ದಾರೆ ಇನ್ನು ಹಸಿರು ಹೈಡ್ರೋಜನ್ ಮತ್ತು ಹಸಿರು ಅಮೋನಿಯಾವನ್ನು ಉತ್ಪಾದಿಸುವ ಉದ್ದೇಶದಿಂದ ನವೀಕರಿಸಬಹುದಾದ ಶಕ್ತಿ ಸಾಮರ್ಥ್ಯಕ್ಕೆ ಆದ್ಯತೆಯನ್ನು ನೀಡಲಾಗುತ್ತೆ ಉತ್ಪಾದನೆಯ ಕೊನೆಯಲ್ಲಿ ಈ ಐ ಎಸ್ ಟಿ ಎಸ್ ಸಂಪರ್ಕಿಸುತ್ತದೆ ಮತ್ತು ಉತ್ಪಾದನೆಯ ಕೊನೆಯಲ್ಲಿ ಹಸಿರು ಹೈಡ್ರೋಜನ್ ಮತ್ತು ಹಸಿರು ಅಮೋನಿಯವನ್ನ ಇದು ಸಂಪರ್ಕವನ್ನ ಕೂಡ ಮಾಡ್ತದೆ ಹಸಿರು ಹೈಡ್ರೋಜನ್ ಮತ್ತು ಹಸಿರು ಅಮೋನಿಯಾ ತಯಾರಕರು ರಫ್ತು ಅಥವಾ ಸಾಗಾಣಿಕೆಯ ಮೂಲಕ ಹಸಿರು ಅಮೋನಿಯಾವನ್ನ ಸಂಗ್ರಹಿಸಲು ಬಂದರುಗಳ ಬಳಿ ಈ ಒಂದು ಗೋದಾಮುಗಳನ್ನು ನಿರ್ಮಿಸಲು ಅನುಮತಿಯನ್ನ ಕೂಡ ಅವರಿಗೆ ನೀಡಲಾಗುತ್ತೆ ಈ ಒಂದು ಉದ್ದೇಶಕ್ಕಾಗಿ ಆಯಾ ಬಂದರು ಅಧಿಕಾರಿಗಳು ಸಮಂಜಸವಾದ ಬೆಲೆಯಲ್ಲಿ ಭೂಮಿಯನ್ನ ಒದಗಿಸುತ್ತಾರೆ ಎನ್ನುವಂಥದ್ದು ಇನ್ನು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯವು ವ್ಯಾಪಾರ ಮಾಡುವ ಸುಲಭತೆಯನ್ನ ಹೆಚ್ಚಿಸಲು ಸಮಂಜಸವಾದ ಕಾಲಮಿತಿಯಲ್ಲಿ ಶಾಸಕಾಂಗ ಅನುಮತಿಗಳು ಸೇರಿದಂತೆ ಎಲ್ಲಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಒಂದೇ ವೇದಿಕೆ ಇಲ್ಲಿ ಸ್ಥಾಪನೆಯನ್ನು ಮಾಡುತ್ತೆ ಒಂದೇ ವೇದಿಕೆಯನ್ನು ಸ್ಥಾಪಿಸುತ್ತದೆ ಎನ್ನುವಂಥದ್ದು ಹಾಗಿದ್ರೆ ಈ ಹಸಿರು ಹೈಡ್ರೋಜನ್ ನೀತಿಯ ಮಹತ್ವವಾದರೂ ಏನಿದೆ ಅಲ್ವಾ ಈ ಪ್ರಶ್ನೆ ಈಗಾಗಲೇ ನಿಮಗೆ ಮೂಡುತ್ತೆ ಹಾಗಿದ್ರೆ ಬನ್ನಿ ಕುರಿತಾಗಿ ತಿಳಿಯೋಣ ಭಾರತದ ಅತಿ ದೊಡ್ಡ ತೈಲ ಸಂಸ್ಕ ಈ ಒಂದು ತೈಲ ಸಂಸ್ಕರಣಾಘಾರವಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಜಿ ಎಚ್ ವಿಧಾನಗಳು ಹಸಿರು ಹೈಡ್ರೋಜನ್ ಉತ್ಪಾದನೆಯ ವೆಚ್ಚವನ್ನ ಪ್ರತಿಶತದಷ್ಟು ಕಡಿಮೆಗೊಳಿಸುತ್ತದೆ ಅಂತ ನಿರೀಕ್ಷೆ ಇದೆ ಹಸಿರು ಜಲಜನಕ ಮತ್ತು ಹಸಿರು ಅಮೋನಿಯಾದಂತಹ ಶಕ್ತಿಯ ಮೂಲಗಳು ಯಾವುದೇ ದೇಶದ ದೀರ್ಘಾವಧಿಯ ಇಂಧನ ಭದ್ರತೆಗೆ ನಿರ್ಣಾಯಕವಾಗಿವೆ ತೈಲ ಮತ್ತು ಕಲ್ಲಿದ್ದಲಿನಿಂದ ಅಂದರೆ ತೈಲ ಮತ್ತು ಕಲ್ಲಿದ್ದಲಿನಿಂದ ಭಾರತದ ಬದಲಾವಣೆಯಲ್ಲಿ ಸ್ಪರ್ಧಾತ್ಮಕ ಪೀಡ್ ಸ್ಟಾಕ್ ಆಗಿ ಹಸಿರು ಹೈಡ್ರೋಜನ್ ನಿರ್ವಹಣೆ ಅಂದ್ರೆ ಈ ಒಂದು ಹಸಿರು ಹೈಡ್ರೋಜನ್ ನಿರ್ಣಾಯಕ ಪಾತ್ರವನ್ನು ವಹಿಸಿಕೊಂಡಿದೆ ವಹಿಸಿಕೊಳ್ಳುತ್ತೆ ಮತ್ತು ಈ ಒಂದು ಜಿ ಎಚ್ ಪಿ ಭಾರತದ ಯಶಸ್ವಿ ಹಸಿರು ಹೈಡ್ರೋಜನ್ ವಲಯದ ಅಭಿವೃದ್ಧಿಗೆ ಬಲವಾದ ಅಡಿಪಾಯವನ್ನು ಸ್ಥಾಪಿಸುತ್ತೆ ಹೈಡ್ರೋಜನ್ ಓಕೆ ಹಸಿರು ಹೈಡ್ರೋಜನ್ ನೀತಿಯೊಂದಿಗೆ ಸಂಬಂಧಿಸಿದ ಸಮಸ್ಯೆಗಳಾದರೂ ಯಾವಿವಾ ಯಾವೆಲ್ಲ ಇದಾವೆ ಅಂತ ನೋಡೋದಾದ್ರೆ ಭಾರತದ ಪ್ರಸ್ತುತ ಹೈಡ್ರೋಜನ್ ಬಳಕೆ ಸಿಕ್ಸ್ ಪಾಯಿಂಟ್ ಸೆವೆನ್ ಮಿಲಿಯನ್ ಟನ್ಗಳಷ್ಟಿದೆ ಇದರ ಅಗತ್ಯವು ಎರಡು ಸಾವಿರದ ಮೂವತ್ತರ ವೇಳೆಗೆ ಹೆಚ್ಚಾಗುತ್ತೆ ಅಂತ ಊಹೆಯನ್ನ ಕೂಡ ಈಗ ಮಾಡಲಾಗಿದೆ ಅದರ ಬಹುಪಾಲು ತೈಲು ಸಂಸ್ಕರಣಾಗಾರರು ರಸಗೊಬ್ಬರ ಸ್ಥಾವರಗಳು ಮತ್ತು ಉಕ್ಕಿನ ಗಿರಣಿಗಳಲ್ಲಿ ತಯಾರಿಸಿದ ಸರಕುಗಳನ್ನು ಉತ್ಪಾದಿಸಲು ಸಂಸ್ಕರಣಾ ಇಂಧನವಾಗಿ ಬಳಸಲಾಗುತ್ತೆ ಇದು ಪ್ರಸ್ತುತ ಭೂದು ಹೈಡ್ರೋಜನ್ ಆಗಿದ್ದು ಇದು ನೈಸರ್ಗಿಕ ಅನಿಲ ಅಥವಾ ನಫ್ತಾದಂತಹ ಪಳೆಯುಳಿಕೆ ಇಂಧನಗಳಿಂದ ಬರ್ತದೆ ಎನ್ನುವಂಥದ್ದು ನವೀಕರಿಸಬಹುದಾದ ವಿದ್ಯುತ್ ಉತ್ಪಾದನೆಯ ವಿಸ್ತರಿ ಅಥವಾ ಈ ನವೀಕರಿಸಬಹುದಾಗಿರುವಂಥ ಈ ವಿದ್ಯುತ್ ಉತ್ಪಾದನೆಯ ವಿಸ್ತರಿತ ಸ್ಥಾಪನೆ ಓಕೆ ವಿಸ್ತರಿತ ಸ್ಥಾಪನೆಯ ಪರಿಣಾಮವಾಗಿ ನವೀಕರಿಸಬಹುದಾದ ಶಕ್ತಿಯ ವೆಚ್ಚವು ನಾಟಕೀಯವಾಗಿ ಕಡಿಮೆಯಾಗಿದೆ ಹಸಿರು ಹೈಡ್ರೋಜನ್ ಅನ್ನು ಹೆಚ್ಚು ಕಾರ್ಯಸಾಧ್ಯವಾಗಿಸುತ್ತದೆ ಎನ್ನುವಂಥದ್ದು ಇನ್ನ ಹೆಚ್ಚು ಈ ಒಂದು ಹಸಿರು ಹೈಡ್ರೋಜನ್ ಅನ್ನು ಹೆಚ್ಚು ಕಾರ್ಯಸಾಧ್ಯವಾಗಿಸುತ್ತದೆ ಅದರ ಜೊತೆಗೆ ಬೂದು ಹೈಡ್ರೋಜನ್ ಒಂದಿಗೆ ಸ್ಪರ್ಧಿಸಲು ಇದು ತುಂಬ ದುಬಾರಿಯಾಗಿದೆ ಎನ್ನುವಂಥದ್ದು ನೀತಿಯು ಉತ್ತೇಜಕಗಳು ಹಸಿರು ಹೈಡ್ರೋಜನ್ ಉತ್ಪಾದನೆಯ ವೆಚ್ಚವನ್ನು ಕಡಿತಗೊಳಿಸಲು ಸಹಾಯವನ್ನು ಮಾಡುತ್ತದೆ ಆದರೆ ಮೂಲಭೂತ ಸಮಸ್ಯೆಯು ಬೂದು ಹೈಡ್ರೋಜನ್ ಅಂತೆ ಮಿಥ್ಯಕಾರಿಯಾಗಿದೆ ಮತ್ತು ಅದು ಈಗ ನಾಲ್ಕರಿಂದ ಆರು ಪಟ್ಟು ಅಗ್ಗವಾಗಿದೆ ಎನ್ನುವಂಥದ್ದು ಅಧಿಕೃತ ಮುಕ್ತ ಪ್ರವೇಶ ವೆಚ್ಚವನ್ನ ಬಿಟ್ಟುಕೊಡುವುದು ಉತ್ಪಾದನೆ ಶುಲ್ಕಗಳನ್ನ ಕಡಿತಗೊಳಿಸುತ್ತದೆ ಆದರೆ ಉದ್ದೇಶದ ಪ್ರೋತ್ಸಾಹವನ್ನು ನಿರಾಕರಿಸುವ ರಾಜ್ಯ ಮಟ್ಟದ ಮುಕ್ತ ಪ್ರವೇಶ ವೆಚ್ಚಗಳಿವೆ ಪರಿಣಾಮವಾಗಿ ಶುಲ್ಕಗಳಲ್ಲಿನ ಈ ವ್ಯತ್ಯಾಸವನ್ನ ತೊಡೆದು ಹಾಕಲು ಮತ್ತು ನೀತಿಯ ಪ್ರೋತ್ಸಾಹ ಧನಾತ್ಮಕ ಪರಿಹಾರವನ್ನ ಹೆಚ್ಚಿಸಲು ಸಂಘಟಿತ ಉಪಕ್ರಮವು ಅಗತ್ಯವಿದೆ ಎನ್ನುವಂಥದ್ದು ಹಾಗಾದ್ರೆ ಈ ಒಂದು ಹಸಿರು ಹೈಡ್ರೋಜನ್ ಅಲ್ವಾ ಗ್ರೀನ್ ಹೈಡ್ರೋಜನ್ ಕುರಿತಾಗಿರುವಂತಹ ಏನೆಲ್ಲ ಪ್ರಯೋಜನಗಳಿದಾವೆ ಇದರ ಸಮಸ್ಯೆಗಳೆಲ್ಲ ಏನಿದಾವೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಇದು ಕಾರ್ಯವನ್ನು ಹೇಗೆ ನಿರ್ವಹಿಸುತ್ತೆ ಎನ್ನುವಂಥದ್ರ ಕಂಪ್ಲೀಟ್ ಮಾಹಿತಿಯನ್ನು ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ ಹಾಗಿದ್ರೆ ಮಾಹಿತಿ ಉಪಯುಕ್ತ ಅನಿಸಿದ್ರೆ ಲೈಕ್ ಅನ್ನ ಮಾಡಿ ಲಿಂಕ್ ಶೇರ್ ಮಾಡೋದನ್ನ ಮರೀದಿರಿ ಸ್ನೇಹಿತರೆ ನಿರಂತರ ಸ್ಪರ್ಧಾರ್ಥಿಗಳಿಗಾಗಿ ಅನೇಕ ರೀತಿಯ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟರುವಂತಹ ಮಾಹಿತಿಯನ್ನ ನಾವು ಪ್ರಸಾರವನ್ನು ಮಾಡ್ತಿರ್ತೇವೆ ನೋಡ್ತಾ ಇರಿ ಕಲಿತಾ ಇರಿ ನಲಿತಾ ಇರಿ ಎಲ್ಲ ಪ್ರಯೋಜನಗಳನ್ನ ಪಡೀತಾ ಇರಿ ಅಂತ ಹೇಳ್ತಾ ಸೊ ಸಿಗೋಣ ಮತ್ತೊಂದು ಮಾಹಿತಿಯೊಂದಿಗೆ ಇಲ್ಲಿವರು ನೀವು ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್